ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಹೋಟೆಲ್ ಶೈಲಿಯಲ್ಲೇ ನಾವು ಮನೆಯಲ್ಲಿ ರುಚಿಯಾಗಿ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಬಾಸುಮತಿ ರೈಸ್ ಅನ್ನ ನೋಡಿ, ಈ ರೀತಿ ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿರ್ಬೇಕು. 1/2 ಕಪ್ನಷ್ಟು ಹುರುಳಿಕಾಯಿನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಮತ್ತೆ 1/2 ಕಪ್ನಷ್ಟು ಕ್ಯಾರೆಟ್ ಅನ್ನ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಕ್ಯಾಪ್ಸಿಕಮ್ 1/4 ಕಪ್ನಷ್ಟು ಆದ್ರೆ ಸಾಕು, ಇದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಕ್ಯಾಬೇಜ್ ಅನ್ನ ನೋಡಿ, ಈ ರೀತಿ ಉದ್ದದಾಗಿ 1/2 ಕಪ್ನಷ್ಟು ಹೆಚ್ಚಿಟ್ಕೊಂಡಿರ್ಬೇಕು. ಈರುಳ್ಳಿ ಹೂವಿನ ಈರುಳ್ಳಿನ ನೋಡಿ, ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ನೋಡಿ, ಈ ರೀತಿ ಇರೋ ಈರುಳ್ಳಿನ ನೋಡಿ, ಈ ಸೈಡ್ಸ್ ಮಾತ್ರ ತಗೊಂಡು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ನು ಅಥವಾ ಈರುಳ್ಳಿ ಹೂವನ್ನ 1/4 ಕಪ್ನಷ್ಟು ಬೇಕಾಗುತ್ತೆ. 1 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಟೇಬಲ್ ಸ್ಪೂನ್ನಷ್ಟು, ಮತ್ತೆ ಪೆಪ್ಪರ್ ಪೌಡರು, ಕಾಳು ಮೆಣಸಿನ ಪುಡಿ ಅಂತಾರಲ್ಲ ಅದು 1/2 ಟೇಬಲ್ ಸ್ಪೂನ್ನಷ್ಟು ಬೇಕು. ಇದು ಡಾರ್ಕ್ ಸೋಯಾ ಸಾಸು 1 ಟೇಬಲ್ ಸ್ಪೂನ್ನಷ್ಟು ಬೇಕಾಗುತ್ತೆ. ರೆಡ್ ಚಿಲ್ಲಿ ಸಾಸು 1/4 ಟೇಬಲ್ ಸ್ಪೂನ್ನಷ್ಟು. ಎಣ್ಣೆ ಒಗ್ಗರಣೆಗೆ 2-3 ಟೇಬಲ್ ಸ್ಪೂನ್ನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಬಾಣಲೆ ಇಟ್ಟು ಇದಕ್ಕೆ 2-3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ನಾವು ಒಂದೊಂದೇ ತರಕಾರಿಗಳು ಹಾಕೊಳ್ಳೋಣ. ಮೊದಲಿಗೆ ಈ ಹುರುಳಿಕಾಯಿ ಹಾಕೊಳ್ಳೋಣ. ಹುರುಳಿಕಾಯಿ ಮತ್ತೆ ಕ್ಯಾರೆಟ್ ಹಾಕೊಳ್ಳೋಣ. ಇದನ್ನ 1-2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಮೀಡಿಯಂ ಉರಿಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ 1/2 ಬೆಂದಿದೆ. 1/2 ಬೆಂದ ನಂತರ ನಾವು ಈರುಳ್ಳಿ ಹೂವಿನ ಈರುಳ್ಳಿ ಹಾಕೊಳ್ಳೋಣ. ನಿಮ್ಗೆ ಅಕಸ್ಮಾತ್ ಇದು ಸಿಗ್ಲಿಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿನೇ ಸಣ್ಣದಾಗಿ ಹಚ್ಚಿ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಈಗ ನಾವು ಹಚ್ಚಿಟ್ಟಿದಂಥ ಕ್ಯಾಬೇಜ್ ಹಾಕ್ಕೊಳ್ಳೋಣ, ಮತ್ತು ಕ್ಯಾಪ್ಸಿಕಮ್ ಸಹ ಹಾಕ್ಕೊಳ್ಳೋಣ. ಈ ತರಕಾರಿ ಕಂಪ್ಲೀಟಾಗಿ ಬೇಯೋದು ಬೇಡ, 1/4 ಭಾಗ ಬೆಂದರೆ ಸಾಕು. ಇದನ್ನು ಸಹ 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. 1-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಂ ಉರಿಯಲ್ಲಿ. ಈಗ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಸ್ಗಳಲ್ಲೂ ಸಹ ಖಾರ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಈಗ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಮೊದಲೇ ಹಾಕ್ಬಿಟ್ರೆ ಅದು ಬಾಣಲೆಗೆ ಹಿಡಿಯುತ್ತೆ. ಅದರಿಂದ ನಾವು ಈಗಲೇ ಹಾಕ್ಕೋಬೇಕು. ಮೊದಲೇ ಹಾಕ್ಬಿಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ತರಕಾರಿ ಸರಿಯಾಗಿ ಬೇಯೋದಿಲ್ಲ. ಅದರಿಂದ ಈಗ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಸ್ವಲ್ಪ ಗಾರ್ನಿಷಿಂಗ್ಗೆ ಇಟ್ಕೊಂಡಿರ್ತೇನೆ. ಸ್ಪ್ರಿಂಗ್ ಆನಿಯನ್ನ ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಈಗ ನಾವು ಸಾಸ್ಗಳನ್ನು ಹಾಕ್ಕೊಳ್ಳೋಣ. ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೋಯಾ ಸಾಸು, ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸಾಸ್ಗಳಲ್ಲೂ ಸಹ ಇರುತ್ತೆ. ಮತ್ತೆ ನಾವು ಅನ್ನಕ್ಕೂ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅದರಿಂದ ನೋಡಿಕೊಂಡು 1/4 ಟೇಬಲ್ ಸ್ಪೂನ್ನಷ್ಟು ಮಾತ್ರ ಹಾಕ್ಕೊಳ್ಳೋಣ, ಈ ತರಕಾರಿ ಹಿಡಿಯೋಷ್ಟು ಮಾತ್ರ. ಇದನ್ನ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಅನ್ನ ಹಾಕ್ಕೊಳ್ಳೋಣ. ಈಗ ಅನ್ನ ಹಾಕೊಂಡ್ಮೇಲೆ ತುಂಬ ಜಾಸ್ತಿ ತಿರುಕೊಡ್ಬಾರ್ದು. ಈಗ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ನಾವು ಫುಲ್ಲು ಮಿಕ್ಸ್ ಮಾಡೋವರೆಗೂ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವು ಮೀಡಿಯಂ ಫ್ಲೇಮ್ ಇಟ್ಟು ಬಿಸಿ ಮಾಡಬೇಕಾಗತ್ತೆ. ಈಗ 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಅನ್ನ ಜಾಸ್ತಿ ತಿರುಕೊಡಕ್ಕೆ ಹೋಗಬೇಡಿ, ಅನ್ನ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಈ ರೀತಿ ತಿರುಕೊಡ್ಬೇಕು. ಈಗ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ ಗಾರ್ನಿಷಿಗಾಗಿ. ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬೋದು. ಈಗ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನಾನು ಸರ್ವಿಂಗ್ ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಉದುರುದ್ರಾಗಿ ಚೆನ್ನಾಗಾಗಿದೆ. ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಈಗ ರುಚಿಕರವಾದ ಬಿಸಿ ಬಿಸಿಯಾದ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನಾನು ಇದಕ್ಕೆ ಕಡಿಮೆ ತರಕಾರಿನ ಉಪಯೋಗಿಸಿದ್ದೀನಿ. ನಿಮಗೆ ಇನ್ನೂ ಹೆಚ್ಚು ತರಕಾರಿ ಉಪಯೋಗಿಸ್ಬೇಕು ಅಂತಂದ್ರೆ ಇನ್ನೂ ಹೆಚ್ಚಾಗಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದನ್ನ ಟೊಮೆಟೊ ಸಾಸ್ ಜೊತೆ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಇದೇ ರೀತಿ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.